ಹಾಯ್ ಎವರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿಡಿಯೋದಲ್ಲಿ ಸಿ ಇ ಟಿ ಆಪ್ಷನ್ ಎಂಟ್ರೆ ಸ್ಟೆಪ್ಸ್ಗಳು ಯಾವುದು, ಪ್ರೊಸೀಜರ್ ಯಾವುದು, ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೇಜರಾಗಿ ಪ್ರೊಸೀಜರ್ ಕೂಡ ಇದ್ದಾವೆ. ಮೊದಲು ಬಂದುಬಿಟ್ಟು ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ನೀವು ಕೆ ಇ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ. ಸಿಂಪಲ್ಲಾಗಿ ನೀವು ಎಲ್ಲದಕ್ಕೂ ಕೂಡ ಕೆ ಇ ರಿಸಲ್ಟ್ ನೋಡೋಕೆ ಕೂಡ ಕೆ ಇ ವೆಬ್ಸೈಟ್ನ ಭೇಟಿ ನೀಡ್ತೀರ. ಅದೇ ರೀತಿ ಕೆ ಇ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ. ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗ, ಅಂದರೆ ಇನ್ನೂ ಕೂಡ ಸದ್ಯದಲ್ಲಿ ಮೂಡಲ್ ಬಿಟ್ಟಿಲ್ಲ, ಈ ಮಂತ್ ಲಾಸ್ಟ್ ಈ ಮಂತ್ ಎಂಡಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಮಂತ್ ಎಂಡ್ ಅಷ್ಟೊತ್ತಿಗೆ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಕೂಡ ಬಿಡ್ತಾರೆ. ಬಿಟ್ಟ ನಂತರ ನೀವು ಆ ಲಿಂಕನ್ನು ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಆಪ್ಷನ್ ಎಂಟ್ರಿಗೆ ಆಕ್ಸೆಸ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಹತ್ರ ಆಪ್ಷನ್ ಎಂಟ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇರಬೇಕಾಗುತ್ತೆ. ಅದೇ ರೀತಿ ಸೀಕ್ರೆಟ್ ಕೀ ಕೂಡ ಇರಬೇಕಾಗುತ್ತೆ. ನೀವು ಒನ್ಸ್ ಅಪೇಟ್ ಇನ್ ಕೆ ಸಿ ಡಿ ಆಪ್ಷನ್ ಎಂಟ್ರಿ ಲಿಂಕ್ಗೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ರೈಟ್ ಸೈಡ್ ಕಾಣುತ್ತೆ, ಆ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಸಿ ಇ ಟಿ ನಂಬರ್, ಅದೇ ರೀತಿ ನಿಮ್ಮ ಕ್ಯಾಪ್ಚಾ ಕೇಳುತ್ತೆ. ಇದು ಬಂದುಬಿಟ್ಟು ಒಂದ್ಸಲ ರಿಜಿಸ್ಟ್ರೇಷನ್ ಆದ ನಂತರ ನೀವು ಫಸ್ಟ್ ಟೈಮು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆಗೋಕೆ ಏನೇನು ಕೇಳುತ್ತೆ ಅಂದರೆ ನಿಮ್ಮ ಸಿ ಇ ಟಿ ನಂಬರ್ ಕೇಳುತ್ತೆ, ಕ್ಯಾಪ್ಚಾ ಕೇಳುತ್ತೆ, ಅದೇ ರೀತಿ ನಿಮ್ಮ ಸೀಕ್ರೆಟ್ ಕೀ ಕೇಳುತ್ತೆ, ಅದೇ ರೀತಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ, ಮತ್ತು ಎರಡನೇ ಸಲ ಪಾಸ್ವರ್ಡ್ನ ಕೇಳುತ್ತೆ, ಅದೇ ರೀತಿ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿನ ಕೇಳುತ್ತೆ. ಇಷ್ಟು ಕೇಳಿದ ನಂತರ ನೀವು ಇದಕ್ಕೆ ನೀವು ಲಾಗಿನ್ ಆಗ್ತೀರ, ಅಂದರೆ ಆಪ್ಷನ್ ಎಂಟಿಗೆ ಲಾಗಿನ್ ಆಗ್ತೀರ. ಜಸ್ಟ್ ಸಿಂಪಲ್ ಪ್ರೊಸೆಸ್ಸು ತಲೆಕರಿಸ್ಕೊಳ್ಳಾಗತ್ತೆ ಎಲ್ಲ. ನಂತರ ಸಿ ಇ ಟಿ ನಂಬರ್, ಸೆಕ್ಯೂರಿಟಿ ಪಿನ್ನ ಎಂಟ್ರಿ ಮಾಡ್ತೀರ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರ. ಪಾಸ್ವರ್ಡ್ನ ಕೂಡ ಅಂದರೆ ನೀವು ಪಾಸ್ವರ್ಡ್ ಕೂಡ ಸೆಟ್ ಔಟ್ ಮಾಡ್ತಾ ಇಟ್ ಮಾಡ್ತೀರ. ಏನಕ್ಕೆ ಅಂದರೆ ನಿಮ್ಮದು ಸೀಕ್ರೆಟ್ ಕೀ ಪಾಸ್ವರ್ಡ್ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮದು ಆಪ್ಷನ್ ಎಂಟ್ರಿ ನೀವೇ ಮಾಡಬೇಕಾಗುತ್ತೆ ಅಥವಾ ಸೈಬರ್ ಸೆಂಟ್ರಲ್ಲಿ ಮಾಡಿಸ್ತೀರ. ಬಟ್ ಯಾವುದೇ ರೀತಿ ನಿಮ್ಮ ಡೀಟೇಲ್ಸನ್ನ ತೊಗೊಂಡು ಬೇರೆಯವರು ನಿಮ್ಮ ಕಾಲೇಜಸ್ನ ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡೋದು, ಆ ರೀತಿ ಮಾಡಬಾರ್ದು ಅಂದರೆ ನೀವು ಇದನ್ನು ನೀಟಾಗಿ ಸೇಫಾಗಿ ನೋಡ್ಕೋಬೇಕಾಗುತ್ತೆ. ಅದ ನಂತರ ನಿಮಗೆ ಆಪ್ಷನ್ ಎಂಟ್ರಿದ್ದು ಸ್ಕ್ರೀನಲ್ಲಿ ಕಾಣುತ್ತೆ. ಇಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣ್ತಿರೋದು ರಿಸಲ್ಟ್ರಿಂದು ರಿಸಲ್ಟ್ ಬಂದ ನಂತರ ಈ ರೀತಿ ನಿಮಗೆ ಸ್ಕ್ರೀನಲ್ಲಿ ಕಾಣುತ್ತೆ. ನೀವು ನಿಮ್ಮ ಸಿ ಇ ಟಿ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ನಿಮಗೆ ಶೋ ಮಾಡುತ್ತೆ. ಇದು ಬಂದ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿ ಅದ ನಂತರ ರಿಸಲ್ಟ್ ಬಂದ ನಂತರ. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಸ್ಕ್ರೀನ್ ಮುಂದೆ ಆಪ್ಷನ್ ಇರುತ್ತೆ. ಈ ಕಡೆ ನಿಮಗೆ ಲೀಸ್ಟ್ ಇರುತ್ತೆ ರೈಟ್ ಸೈಡು, ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯಾವುದು ಅಂತ. ನಿಮ್ಮ ಇಂಜಿನಿಯರಿಂಗ್ ಬೇಕಾದ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರ್ ಬಿ ಎಸ್ ಸಿನ ಅಗ್ರಿಕಲ್ಚರು ವೆಟರ್ನರಿ ಎಲ್ಲ ಇರ್ತದೆ. ನೀವು ಟಚ್ ಮಾಡಿ ಇಂಜಿನಿಯರಿಂಗಲ್ಲಿ ನಿಮಗೆ ಫುಲ್ಲು ಲೀಸ್ಟೇ ಬರುತ್ತೆ ಕಾಲೇಜಸ್ಸು. ನೀವೇನು ಟೈಪ್ ಮಾಡೋದಿರಬೇಕಾಗಿಲ್ಲ, ಎಲ್ಲ ಕಾಲೇಜಸ್ ಲಿಸ್ಟ್ ಇರುತ್ತೆ. ಅದರಲ್ಲಿ ನೀವು ನಿಮ್ಮ ಪ್ರಿಯಾರಿಟಿ ಮೇಲೆ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಗೋಕ್ಕಾಗುತ್ತೆ. ನಿಮ್ಮ ಪ್ರಿಫರ್ಡ್ ಚಾಯ್ಸ್ ಆಫ್ ಕಾಲೇಜ್ಗಳು, ನಿಮ್ಮ ಕೋರ್ಸ್ಗಳು, ಅದರ ರೀತಿ ಚೂಸ್ ಮಾಡೋಕ್ಕಾಗುತ್ತೆ. ನಿಮಗೆ ಲಿಸ್ಟಿನ ಮುಂದೆ ಕಾಣ್ತಿದೆ ನೋಡಿ, ನಿಮಗೆ ಇನ್ ಕೇಸ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಈ ರೀತಿ ಶೋ ಮಾಡುತ್ತೆ. ಸಿ ಇ ಟಿ ನಂಬರ್ ಯಾವುದು, ಕ್ಯಾಟಗರಿ, ಅಲಾಟ್ಮೆಂಟ್ ಸೀಟು, ಕಾಲೇಜು, ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಡೇಟು ಗೀಟೆಲ್ಲ ನೀಟಾಗಿ ಶೋ ಮಾಡುತ್ತೆ. ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಅರ್ಥ ಆಯಿತು ಅನ್ಕೋತೀನಿ. ಇದೇ ರೀತಿ ನಿಮಗೆ ಡೈಲಿ ವಿಡಿಯೋಸ್ ಬೇಕಾದರೆ ಚಾನಲ್ನ